ನಮಸ್ಕಾರ, ವೆಲ್ಕಮ್ ಟು ರೇಖಾಸ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು DIY ಆರ್ತಿಕಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆರ್ತಿಕಟ್ಟು ಅಂತ ಹೇಳ್ಬೋದು, ಇಲ್ಲಾಂದರೆ ಡೆಕೋರೇಷನ್ ಪೀಸ್ ಆಗಿ ಸಹ ಇದನ್ನ ಬಳಸ್ಬೋದು. DIY ಆರ್ತಿಕಟ್ಟು ಮಾಡೋದಕ್ಕೆ ನಾನು ಈ ಶೇಪಿನ ಸ್ಪಾಂಜ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಶೇಪಿನ ಸ್ಪಾಂಜ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಿದೆ ಅದನ್ನ ತೊಗೊಂಡು ಮಿಡ್ಲಲ್ಲಿ ರೌಂಡ್ ಶೇಪ್ ಹಾಕ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದುಕೊಳ್ಳಿ. ಹಾಗೆಯೇ ಸೈಡಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತೀನಿ. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಳಗಡೆ ಸ್ವಲ್ಪ ಗಮ್ ಹಾಕ್ಕೊಳ್ತಿದ್ದೀನಿ. ಗಮ್ ಹಾಕಿಬಿಟ್ಟು ನನ್ನ ಹತ್ರ ಒಂದು ವೇಸ್ಟ್ ಕ್ಲಾತ್ ಇದೆ ರೆಡ್ ಕಲರ್ದು, ಅದನ್ನ ಇದಕ್ಕೆ ಸ್ಟಿಕ್ ಮಾಡ್ತೀನಿ. ಬೇಕಾದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಸಹ ಸ್ಟಿಕ್ ಮಾಡ್ಕೋಬೋದು. ನಾನು ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಎಕ್ಸಸ್ ಇರೋ ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಸೈಡಲ್ಲೂ ಸಹ ನೀಟಾಗಿ ಗಮ್ ಹಾಕಿಬಿಟ್ಟು ಆದಷ್ಟು ಶ್ರಿಂಕ್ ಬರದೇ ಇರೋ ಥರ ಸ್ಟಿಕ್ ಮಾಡಿ ಎಕ್ಸಸ್ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲಾತ್ನ ಮತ್ತೆ ಇದಕ್ಕೆ ಅಂತಲೇ ತರಬೇಕು ಅಂತೇನಿಲ್ಲ. ಮನೇಲಿರೋ ಬ್ಲೌಸ್ ಪೀಸ್ ಆಗಲಿ ಅಥವಾ ಏನಾದರೂ ಸ್ಟಿಚ್ ಮಾಡಿದಾಗ ಎಕ್ಸ್ಟ್ರಾ ಉಳಿದಿರೋ ಬಟ್ಟೆ ಆಗಲಿ ಯಾವುದನ್ನಾದರೂ ಉಪಯೋಗಿಸ್ಕೋಬಹುದು. ಹೀಗೆ ನೀಟಾಗಿ ಅದನ್ನು ಬ್ಯಾಕ್ ಸೈಡು ಗಮ್ ಮಾಡಿಕೊಂಡು ಆದಷ್ಟು ಶ್ರಿಂಕ್ ಬರದೇ ಇರೋ ರೀತಿ ಹೀಗೆ ಕೂರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಗಮ್ ಎಲ್ಲ ಸೆಟ್ ಆಗಲಿ, ಅಲ್ಲಿವರೆಗೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಬಾಕ್ಸ್ ಮೇಲೆ ಈ ರೀತಿ ಪೆಟಲ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರ್ಡ್ಬೋರ್ಡ್ ಬಾಕ್ಸ್ ಆದರೂ ತೊಗೋಬೋದು. ನಾನಿಲ್ಲಿ ಶೂ ಬಾಕ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ತಿಕ್ಕಿರೋ ಬಾಕ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಪೆಟಲ್ ಶೇಪ್ ಹಾಕ್ಕೊಂಡು ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೆಟಲ್ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನೇ ಇಟ್ಬಿಟ್ಟು ಮತ್ತೆ ಮಾರ್ಕ್ ಹಾಕ್ಕೊಂಡು ಇದೇ ಥರ ಒಟ್ಟು 8 ಪೆಟಲ್ನ ಕಟ್ ಮಾಡ್ಕೊಳ್ತೀನಿ. ಇದನ್ನು ಸೇರಿ 8 ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 8 ಪೆಟಲ್ಸ್ ಆಗಿದೆ. ಇದು ಕಟ್ ಮಾಡಾದಮೇಲೆ ಇದಕ್ಕೆ ಸೇಮ್ ರೆಡ್ ಕ್ಲಾತ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಸೈಡಿಗೆ ಗಮ್ ಹಾಕ್ಕೊಂಡು ಕ್ಲಾತ್ನ ಸ್ಟಿಕ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟಿಗೆ 1 ಪೆಟಲಿಗೆ ಫುಲ್ ದೊಡ್ಡ ಕ್ಲಾತ್ ಇಟ್ಬಿಟ್ಟು ಗಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಸಹ ಸ್ಟಿಕ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೆ, ಹೇಗೆ ಈಸಿ ಆಗುತ್ತೆ ಹಾಗೆ ಹಾಕ್ಕೋಬೋದು. ನೋಡಿ, ಈ ರೀತಿ ಸ್ಟಿಕ್ ಆದಮೇಲೆ ಈ ಸೈಡನ್ನು ಅದೇ ಶೇಪಲ್ಲಿ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ.
ಎರಡೂ ಸೈಡಿಂದ ಬಟ್ಟೆನ ನೀಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೆಟಲ್ ರೆಡಿ ಆಯಿತು. ಪೆಟಲ್ ಶೇಪ್ನ ಬಟ್ಟೆ ಮೇಲೆ ಇಟ್ಕೊಂಡು ಈ ರೀತಿ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಬೇಕಾದ್ರೂ ಪೆಟಲ್ಸಿಗೆ ಬಟ್ಟೆನ ಸ್ಟಿಕ್ ಮಾಡ್ಕೋಬೋದು. ಆದರೆ ಪೆಟಲ್ ಶೇಪ್ಗಿಂತ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇರಬೇಕು, ಆವಾಗ ಫಿನಿಷಿಂಗ್ ನೀಟಾಗಿ ಬರುತ್ತೆ, ಸೈಡಲ್ಲೆಲ್ಲೂ ಕಾರ್ಡ್ಬೋರ್ಡು ಕಾಣಿಸೋದಿಲ್ಲ. ಒಂದು ಸೈಡಲ್ಲಿ ಮಾಡುವಾಗ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಸೈಡೆಲ್ಲ ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೊಂದು ಸೈಡ್ ಮಾಡುವಾಗ ಅದೇ ಶೇಪಲ್ಲಿ ಅದೇ ಸೈಜಲ್ಲಿ ಬಟ್ಟೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡಿಕೊಂಡ್ರೆ ಆವಾಗ ಫಿನಿಷಿಂಗ್ ನೀಟಾಗಿರುತ್ತೆ. ಇದೇ ರೀತಿ ನಾನು ಎಲ್ಲ ಪೆಟಲ್ಸ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ಆರ್ತಿ ಕಟ್ಟನ್ನು ಮಾಡೋದಕ್ಕೆ ನಾನು ಮೇನಾಗಿ ಏನು ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗಿನ್ನೂ ಹೇಳಿಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ. ನಾನು ಈ ಆರ್ತಿ ಕಟ್ಟನ್ನು ಈ ಸೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿದೆ ಈ ಸೀಡ್ಸು. ನನಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಂತ, ಬಟ್ ತುಂಬಾ ಚೆನ್ನಾಗಿದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಸೀಡಿನ ಹೆಸರು ನನಗೆ ಗೊತ್ತಿಲ್ಲ, ಅಂದರೆ ಈ ಯಾವ ಮರ ಅಂತ ಹೆಸರು ಗೊತ್ತಿಲ್ಲ, ಬಟ್ ಮರದ ಫೋಟೋಸ್ನ ನಾನು ಶೇರ್ ಮಾಡಿದ್ದೀನಿ. ಯಾರಿಗಾರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮರದ ಹೆಸರನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಮರದಲ್ಲಿ ಒಂದು ರೀತಿಯ ಕಾಯಿಗಳಾಗ್ತದೆ ನೋಡಿ, ಕಾಯಿ ಫೋಟೋಸು ತೋರಿಸಿದ್ದೀನಿ, ಈ ರೀತಿ ಇರುತ್ತೆ. ಇದು ಪೂರ್ತಿ ಒಣಗಿ ಒಡೆದಿರೋ ಕಾಯಿ. ಇದರಿಂದ ಸೀಡ್ಸ್ ಎಲ್ಲ ತೆಗೆದು ಕಲೆಕ್ಟ್ ಮಾಡಿಟ್ಕೊಂಡ್ರೆ ಈ ರೀತಿ DIY ಗಳಿಗೂ ಚೆನ್ನಾಗಿರುತ್ತೆ. ಹಾಗೆ ಇದು ತುಂಬ ವರ್ಷಗಳ ಕಾಲ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿದೆ. ಕಲರು ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಎಷ್ಟು ಸಿಲ್ಕಿ ಇದೆ, ಎಷ್ಟು ಶೈನಿಂಗ್ ಇದೆ. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲ. ಮೊದಲಿಗೆ ಒಂದು ಪೆಟಲ್ ತಗೊಂಡು ಅದಕ್ಕೆ ಸೈಡಲ್ಲಿ ಗಮ್ ಹಾಕ್ಕೊಳ್ತೀನಿ. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೈಡಲ್ಲಿ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಫ್ ಪರ್ಲ್ ಏನಿರುತ್ತೆ ಅಲ್ಲ, ಆ ಹಾಫ್ ಪರ್ಲ್ ಚೈನ್ ತೊಗೊಂಡಿದ್ದೀನಿ, ವೈಟ್ ತೊಗೊಂಡಿದ್ದೀನಿ. ಅದನ್ನ ಸೈಡಿಗೆ ಈ ರೀತಿ ಒಂದೊಂದಾಗಿ ನೀಟಾಗಿ ಹಾಕ್ಕೊಳ್ತಾ ಹೋಗ್ತೀನಿ. ರೆಡ್ ಮತ್ತು ವೈಟ್ ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್. ಒಂದು ವೇಳೆ ನಿಮಗೆ ಆ ಸೀಡ್ ಸಿಕ್ಕಿಲ್ಲ ಅಂದರೆ ನೀವು ಇದೇ ರೀತಿ ಯಾವುದಾದ್ರು ಒಳ್ಳೆ ಬೀಡ್ಸು ಅಥವಾ ಇನ್ಯಾವುದಾದ್ರು ಸೀಡ್ಸ್ ಒಳ್ಳೆ ಕಾಂಟ್ರಾಸ್ಟ್ ಕಲರ್ ಇರೋದು, ಫಾರ್ ಎಕ್ಸಾಂಪಲ್ ಕಾರ್ನ್ ತೊಗೊಂಡು ಮಾಡ್ಬೋದು, ಫುಲ್ ಡ್ರೈ ಕಾರ್ನು, ಇಲ್ಲಾಂದರೆ ಪಂಪ್ಕಿನ್ ಸೀಡ್ಸ್ ತೊಗೋಬಹುದು, ಭತ್ತ ತೊಗೋಬಹುದು, ಹಾಗೆಯೇ ಸೌತೆಕಾಯಿ ಬೀಜದಲ್ಲಿ ಸಹ ಮಾಡ್ಕೋಬಹುದು. ಒಳ್ಳೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಒಂದು ಸ್ವಲ್ಪ ಸೀಡ್ಸು, ಒಂದು ಸ್ವಲ್ಪ ಬೇರೆ ಯಾವುದಾದ್ರು ಬೀಡ್ಸು, ಆ ಥರ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಸಹ ಮಾಡ್ಕೋಬಹುದು. ನೋಡಿ ನಾನೀಗ ಹಾಫ್ ಪರ್ಲ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೆ ಮಾತ್ರ ಹಾಕ್ಕೊಳ್ತೀನಿ ಎರಡು ಸೈಡು. ಕೆಳಗಡೆ ಸ್ವಲ್ಪ ಬಿಟ್ಟಿದ್ದೀನಿ, ಈ ರೀತಿ ಕಾಣಿಸುತ್ತೆ. ಇಷ್ಟೇನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಮಿಡ್ಲಲ್ಲಿ ಗಮ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಗಮ್ ಹಾಕ್ಕೊಂಡು ಅಲ್ಲಿಗೆ ಈ ಸೀಡ್ಸ್ನ ಹಾಕ್ಕೊಳ್ತೀನಿ. ಈ ಸೀಡು ರೌಂಡ್ ಶೇಪಲ್ಲಿದೆ, ಸೊ ಒಂದು ಸ್ವಲ್ಪನೂ ಗ್ಯಾಪ್ ಬಿಡದೇ ಇರೋ ಥರ ಹಾಕೋದು ಕಷ್ಟ, ಬಟ್ ಆದಷ್ಟು ಗ್ಯಾಪ್ನ ಅವಾಯ್ಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹತ್ತತ್ರ ಫುಲ್ ಗಮ್ ಹಾಕ್ಕೊಂಡು ಹತ್ತಿರಕ್ಕೆ ಈ ರೀತಿ ಸೀಡ್ಸ್ ಹಾಕ್ಕೊಳ್ತೀನಿ. ಇದು
ಗಮ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಸೀಡ್ಸು ಗಟ್ಟಿಯಾಗಿ ಕುತ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಒಂದೊಂದೇ ಲೈನಾಗಿ ಕರೆಕ್ಟಾಗಿ ಎಲ್ಲೂ ಗ್ಯಾಪ್ ಬಿಡದೇ ಇರೋ ಥರ ಸೀಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೇನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ರೆಡ್ ಕ್ಲಾತ್ ಮೇಲೆ ವೈಟ್ ಬೀಡ್ ಹಾಕಿರೋದ್ರಿಂದ ಸೀಡ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಆ ಸೀಡ್ ಅಷ್ಟು ಶೈನಿಂಗ್ ಇದೆ. ಹಾಗೆ ಅದರ ಶೇಪು ತುಂಬ ಚೆನ್ನಾಗಿದೆ. ಹೆಚ್ಚಾಗಿ ಸಮ್ಮರಲ್ಲಿ ಈ ರೀತಿ ಸೀಡ್ಸ್ ಸಿಗುತ್ತೆ ನಿಮಗೆ. ಏಪ್ರಿಲ್ ಮೇ ಟೈಮಲ್ಲಿ ಅದು ಫ್ಲವರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮೇ ಜೂನ್ಗೆ ಕಾಯೆಲ್ಲ ಒಣಗಿರುತ್ತೆ, ಸೊ ಆ ಥರ ಕಾಯಿ ಒಣಗಿದಾಗ ಸೀಡ್ನ ಕಲೆಕ್ಟ್ ಮಾಡಿ ಇಟ್ಕೋಬೋದು. ನಾನು ಆಗಲೇ ಹೇಳಿದಾಗೆ ಸೀಡ್ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಏನು ಬೇಜಾರಾಗಬೇಡಿ. ಇದೇ ರೀತಿ ನೀವು ಬೇರೆ ಕಲರ್ ಹಾಫ್ ಪರ್ಲ್ ಸಿಕ್ಕಿದ್ರೆ ಅದನ್ನ, ಅಥವಾ ಬೇರೆ ಯಾವುದೋ ಸೀಡ್ ಸಿಕ್ಕಿದ್ರೆ ಕಾರ್ನು ಅಥವಾ ಸೌತೆಕಾಯಿ ಬೀಜ, ಪಂಪ್ಕಿನ್ ಸೀಡು, ಅದೆಲ್ಲದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ನೀವು ಆ್ಯಸ್ ಇಟ್ ಈಸ್ ಅದೇ ಕಲರ್ ಸಹ ಇಟ್ಕೋಬೋದು, ಇಲ್ಲಾಂದರೆ ಅದಕ್ಕೆ ಕಲರ್ ಮಾಡಿ ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದೇ ರೀತಿ ನಾನು ಎಲ್ಲ ಪೆಟಲ್ಸ್ನು ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಕಾರ್ನರಿಗೆ ಈ ರೀತಿ ಹಾಫ್ ಬೀಡ್ ಹಾಕ್ಕೊಂಡು ಅಥವಾ ಹಾಫ್ ಪರ್ಲ್ ಹಾಕ್ಕೊಂಡು, ಆಮೇಲೆ ಮಿಡ್ಲು ರೆಡ್ ಕಲರ್ ಸೀಡ್ಸಿಂದ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ತೀನಿ. ನೋಡಿ, ಅಷ್ಟು ಪೆಟಲ್ಸಿಗೂ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಪೆಟಲ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದು ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಬೇಕು. ಗಮ್ಮೆಲ್ಲ ಫುಲ್ ಡ್ರೈ ಆದಮೇಲೆ ಬೀಡ್ಸು ಗಟ್ಟಿಯಾಗಿ ಕುತ್ಕೊಂಡ ಮೇಲೇ ನೆಕ್ಸ್ಟ್ ವರ್ಕ್ ಮಾಡಬೇಕು. ನೆಕ್ಸ್ಟು ನಾನೇನು ಬೇಸ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಈ ರೀತಿ ಎಡ್ಜಸ್ಸಲ್ಲಿ ಸಿಂಗಲ್ ಲೈನಲ್ಲಿ ಗಮ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಾಲ್ ಬೀಡ್ ಚೈನ್ ಅಂತ ಹೇಳ್ತೀವಿ, ಅದನ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಕಲರಲ್ಲೂ ಸಿಗುತ್ತೆ, ಗೋಲ್ಡ್, ರೆಡ್, ಪಿಂಕ್, ಬ್ಲೂ, ಹಾಗೆ ಸುಮಾರು ಕಲರಲ್ಲಿ ಸಿಗುತ್ತೆ. ನಾನು ಗ್ರೀನ್ ಕಲರ್ ಬಾಲ್ ಬೀಡ್ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಅದೇ ಶೇಪಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ರೀತಿ ಗಮ್ ಹಾಕ್ಕೊಂಡು ಅದೇ ಶೇಪಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ. ಒಂದು ಸಲ ಔಟರ್ ಲೈನ್ ಆದಮೇಲೆ ಒಳಗಡೆನೂ ಸೇಮ್ ಕಲರ್ ಬಾಲ್ ಬೀಡ್ ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಳಗಡೆ ಸರ್ಕಲ್ ಆಗಿ ಹಾಕ್ಕೊಳ್ತಾ ಇದ್ದೀನಿ, ಬೇಕಾದರೆ ಹೊರಗಡೆ ಹಾಕಿರೋ ಶೇಪಲ್ಲಿ ಸಹ ಹಾಕ್ಕೋಬಹುದು. ನಂದಿದು ಸರ್ಕಲ್ ಇರೋದ್ರಿಂದ ಸರ್ಕಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ ಇದು. ಇದಾದಮೇಲೆ ಸೈಡಲ್ಲಿ ಈ ರೀತಿ ಗಮ್ ಹಾಕ್ಕೊಂಡು ಇದಕ್ಕೆ ವೈಟ್ ಬೀಡ್ಸನ್ನು, ಹಾಫ್ ಪರ್ಲ್ ಏನಿತ್ತು ಹಾಫ್ ಪರ್ಲನ್ನು ಹಾಕ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಅಥವಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗಬೇಕಂದ್ರೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ರೀತಿ ಎಲ್ಲ ಸೈಡಲ್ಲೂ ಸೇಮ್ ಶೇಪಲ್ಲಿ ಹಾಫ್ ಪರ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕ್ಲಾತ್ ಸ್ಟಿಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಶ್ರಿಂಕ್ ಆದರೆ ಪರವಾಗಿಲ್ಲ, ಆದಷ್ಟು ಶ್ರಿಂಕ್ ಆಗದೇ ಇರೋ ರೀತಿ ಹಾಕ್ಕೊಂಡ್ರೆ ಒಳ್ಳೆಯದು. ಬಟ್ ಈ ಶೇಪಲ್ಲಿ ಮಾಡುವಾಗ ಅಥವಾ ನಾವು ಸಾಫ್ಟ್ ಸ್ಪಾಂಜ್ ಎಲ್ಲ ತೊಗೊಂಡಾಗ ಒಂದು ಸ್ವಲ್ಪ ಶ್ರಿಂಕ್ ಬೇಡ ಅಂದ್ರೂ ಬಂದುಬಿಡುತ್ತೆ. ಬಟ್ ಬಂದರೆ ಏನು ಚಿಂತೆ ಮಾಡಬೇಡಿ, ಅದು ಕವರ್ ಆಗಿ ಹೋಗುತ್ತೆ. ನೋಡಿ, ಎಲ್ಲ ಸೈಡಲ್ಲೂ ಸೇಮ್ ಪ್ಯಾಟರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮಧ್ಯಕ್ಕೆ ಒಂದು ಸ್ವಲ್ಪ ಗಮ್ ಹಾಕಿಬಿಟ್ಟು ರೆಡ್ ಸೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಹೀಗೆ ಬೇಕಾದರೂ ಬಿಡ್ಬೋದು, ಇಲ್ಲಾಂದರೆ ಈ ರೀತಿ ಗಮ್ ಫಿಲ್ ಮಾಡಿಬಿಟ್ಟು ಅಲ್ಲೆಲ್ಲ ಸೀಡ್ಸನ್ನು ಹಾಕೋಬಹುದು. ಹೀಗೆ ರ್ಯಾಂಡಮ್ ಆಗಿ ಎಲ್ಲ ಕಡೆ ಸೀಡ್ಸ್ನ ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಬಟ್ಟೆದು ಒಂದು ಸ್ವಲ್ಪ ಸ್ವಲ್ಪ ಶ್ರಿಂಕ್ ಆದರೆ ಏನೂ ತೊಂದರೆ ಇಲ್ಲ, ಅದೆಲ್ಲ ಈಗ ಸೀಡ್ಸ್ ಹಾಕೋವರೆಗೆ ಕವರ್ ಆಗಿ ಹೋಗುತ್ತೆ. ಬಟ್ ತುಂಬ ಶ್ರಿಂಕ್ ಆಗಿಬಿಟ್ರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಈಗ ಕಾಣಿಸುತ್ತೆ ಇದು ನನಗೆ. ಈಗ ಇದಕ್ಕೆ ಮಿಡ್ಲಲ್ಲಿ ಸಪ್ರೇಷನ್ ಏನಾದರೂ ಬೇಕು ಅಂತ ಅನ್ನಿಸ್ತಿದೆ. ಇದು ಮೊದಲೇ ಗೊತ್ತಾಗಿದ್ದರೆ ಮೊದಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಈಗ ಐಡಿಯಾ ಬಂತು. ಸೊ ನನ್ನ ಹತ್ರ ಗೋಲ್ಡನ್ ಕಲರ್ದು ಈ ರೀತಿ ಲೇಸ್ ಇತ್ತು, ಅದನ್ನ ಮಿಡ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಡಿಸೈನ್ ನಮ್ಮದು ಶೇಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಿಡ್ಲಲ್ಲಿ ಈ ಥರ ಏನಾದರೂ ಡಿವೈಡರ್ ಹಾಕ್ಕೊಂಡ್ರೆ. ಕೆಲವೊಂದು ನಾವು ಮಾಡ್ತಾ ಹೋದಾಗೆ ನಮಗೆ ಇನ್ನೂ ಹೆಚ್ಚಿನ ಐಡಿಯಾಸ್ ಬರುತ್ತೆ. ಹೀಗೆ ನಾವು ಪ್ರತಿಯೊಂದು ಸೈಡಲ್ಲೂ ಗಮ್ ಹಾಕಿಬಿಟ್ಟು ಸೀಡ್ಸ್ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು, ಇಲ್ಲಾಂದರೆ ಸೀಡ್ಸ್ ಎಲ್ಲ ಬಿದ್ದೋಗುತ್ತೆ. ಒಂದು ಸೈಡ್ ಚೆನ್ನಾಗಿ ಡ್ರೈ ಆದಮೇಲೆ ನೆಕ್ಸ್ಟ್ ಸೈಡ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನೀಗ ಎಲ್ಲ ಸೈಡಲ್ಲೂ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ಗೋಲ್ಡನ್ ಲೇಸು. ಕೆಳಗಡೆ ಅನ್ಫಿನಿಷಿಂಗ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅದು ಲಾಸ್ಟಲ್ಲಿ ಕವರ್ ಆಗುತ್ತೆ. ನಾನು ಅದನ್ನ ತೋರಿಸ್ತೀನಿ ಆಮೇಲೆ. ಈಗ ಪೆಟಲ್ಸ್ನ ಕೂರಿಸ್ಕೊಳ್ತಾ ಇದ್ದೀನಿ. ಪೆಟಲ್ಸ್ ಒಂದ್ಸಲ ಇಟ್ಬಿಟ್ಟು ನೋಡಿ, ಪೆಟಲ್ ಕೂರೋ ಕಡೆ ಈ ರೀತಿ ಚಿಕ್ಕದಾಗಿ ಕಟ್ ತೆಗೆದುಬಿಟ್ಟು ಸ್ವಲ್ಪ ಒಳಗೆ ಹೋಗೋಷ್ಟು ಕಟ್ ತೆಗೆದು ಅದನ್ನ ಕೂರಿಸ್ಕೊಂಡು ನೋಡ್ಕೊಳ್ತೀನಿ. ಅದೊಂದ್ಸಲ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಆದಮೇಲೆ ಅದಕ್ಕೆ ಈ ಥರ ಗ್ಲೂ ಹಾಕ್ಕೊಂಡು ನೀಟಾಗಿ ಕೂರಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಪ್ರತಿಯೊಂದು ಪೆಟಲ್ಸ್ನೂ ಅಷ್ಟೇ ನಾನು ಸ್ವಲ್ಪ ಕಟ್ ತೆಗೆದುಬಿಟ್ಟು ಗ್ಲೂ ಹಾಕಿ ಕೂರಿಸ್ತೀನಿ. ಕಟ್ಟು ತುಂಬ ಆದ್ರೂ ಚೆನ್ನಾಗಾಗಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಬಿಟ್ಟು
ಅದರಲ್ಲಿ ಪೆಟಲ್ನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಬರೀ ಫೆವಿಕಾಲ್ ಗಮ್ಗಿಂತ ಗ್ಲೂಗನ್ ಯೂಸ್ ಮಾಡಿಬಿಟ್ಟು ಆ ಗಮ್ ಹಾಕಿದ್ರೆ ಇನ್ನೂ ಸೆಕ್ಯೂರ್ಡ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಅನಿಸ್ತಿದೆ. ಸೊ ನಾನು ಪೆಟಲ್ಸ್ನ ಕೂರಿಸ್ಕೊಳ್ಳೋದಕ್ಕೆ ಗ್ಲೂಗನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಗಮ್ ಹಾಕಿಬಿಟ್ಟು ಈ ರೀತಿ ಎರಡು ಪೆಟಲ್ಸ್ ಮಿಡ್ಲನ್ನು ಗಮ್ ಹಾಕಿ ಗಟ್ಟಿಯಾಗಿ ಕೂರಿಸ್ಕೊಳ್ತಾ ಇದ್ದೀನಿ. ಹೀಗೆ ಪ್ರತಿಯೊಂದು ಪೆಟಲ್ಸಿಗೂ ಕೆಳಗಡೆ ಮತ್ತು ಬ್ಯಾಕ್ ಸೈಡು ಹಾಗೆ ಎರಡು ಪೆಟಲ್ಗಳ ಮಧ್ಯ ಈ ರೀತಿ ಗಮ್ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಕೂರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗೋವರೆಗೂ ಈ ರೀತಿ ಪ್ರೆಸ್ ಮಾಡಿ ನಿಧಾನಕ್ಕೆ ಬಿಟ್ಟರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಹೀಗೆ ಕೆಳಗಡೆ ಬ್ಯಾಕ್ ಸೈಡಲ್ಲಿ ನೀಟಾಗಿ ಗಮ್ ಹಾಕ್ಕೊಂಡು ಇಮಿಡಿಯೇಟ್ ಅದರ ಪ್ಲೇಸಲ್ಲಿ ಅದನ್ನ ಇಟ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಕೂರಿಸಿದ್ರೆ ಕೂತ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಪೆಟಲ್ಸ್ನು ಹಾಕ್ಕೊಂಡಾದ್ಮೇಲೆ ಇದು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ರೀತಿ ಚಿಕ್ಕ ಸರ್ಕಲ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೇ ನಾನು ಆಗ ಪೆಟಲ್ಸಿಗೆ ಮತ್ತು ಬೇಸಿಗೆ ಯೂಸ್ ಮಾಡಿರೋ ಬಟ್ಟೆಯಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಕಟ್ ಪೀಸ್ ಇತ್ತು, ಅದನ್ನ ತೊಗೊಂಡಿದ್ದೀನಿ. ಈ ರೀತಿ ಆ ಸರ್ಕಲ್ ಶೇಪ್ ಮೇಲೆ ಇದನ್ನ ಪ್ಲೇಸ್ ಮಾಡಿಬಿಟ್ಟು ಬಟ್ಟೆನ ಅದ್ರ ಮೇಲೆ ಪ್ಲೇಸ್ ಮಾಡುವಾಗ ನೀಟಾಗಿ ಎಲ್ಲ ಕಡೆ ಒಂದೇ ಸಮವಾಗಿ ಪ್ಲೇಸ್ ಮಾಡ್ಕೋಬೇಕು. ಹಾಗೆ ಸರ್ಕಲ್ ಶೇಪಲ್ಲಿ ಸೇಮ್ ರೆಡ್ ಕಲರ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಕಾರ್ಡ್ಬೋರ್ಡ್ ಶೀಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸರ್ಕಲ್ಲಾಗಿ ಕಟ್ ಮಾಡ್ಕೋಬೇಕು ಬಟ್ಟೆನ. ಹಿಂದ್ಗಡೆ ಈ ರೀತಿ ಗಮ್ ಹಾಕಿಬಿಟ್ಟು ಬಟ್ಟೆನ ನೀಟಾಗಿ ಅಲ್ಲಿಗೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಹೀಗೆ ಅದು ಸರ್ಕಲಲ್ಲಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಗಮ್ ಹಾಕ್ಕೊಂಡು ಸೇಮ್ ಸೀಡ್ಸ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮಿಡ್ಲು ಸಹ ನಾನು ಸೀಡ್ಸ್ನ ಕವರ್ ಮಾಡ್ತೀನಿ. ಎಲ್ಲೂ ಬಟ್ಟೆ ಕಾಣದೇ ಇರೋ ರೀತಿಯಲ್ಲಿ ಪೂರ್ತಿ ಸೀಡ್ಸ್ ಹಾಕಿಬಿಟ್ಟು ಕವರ್ ಮಾಡ್ಕೊಳ್ತೀನಿ. ಜಸ್ಟ್ ರ್ಯಾಂಡಮ್ ಆಗಿ ಈ ರೀತಿ ಹಾಕ್ತಾ ಹೋದರೆ ಸಾಕು, ಅದು ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಇದನ್ನ ಈ ರೀತಿ ಪುಷ್ ಮಾಡಿ ನೀಟಾಗಿ ಕೂರಿಸ್ಕೊಳ್ತಾ ಹೋಗಬೇಕು. ಇದನ್ನು ಸಹ ಪೂರ್ತಿ ಡ್ರೈ ಆಗೋದಕ್ಕೆ ಬಿಟ್ಟು ಪೂರ್ತಿ ಡ್ರೈ ಆದಮೇಲೆ ಮಿಡ್ಲಲ್ಲಿ ಗ್ಲೂಗನ್ನಿಂದ ಗಮ್ ಹಾಕ್ಕೊಂಡು ಕರೆಕ್ಟ್ ಮಿಡ್ಲಲ್ಲಿ ಇದನ್ನ ಪ್ಲೇಸ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಉಲ್ಲನ್ ತೊಗೊಂಡಿದ್ದೀನಿ. ರೆಡ್ ಉಲ್ಲನ್ನ ಈ ರೀತಿ ಎರಡು ಫಿಂಗರಿಗೆ ಸುತ್ತಬಿಟ್ಟು ಹಾಗೆ ಒಂದು ಸ್ವಲ್ಪ ವೈಟ್ ಉಲ್ಲನ್ ಸಹ ಸುತ್ತಕೊಂಡು ಈ ರೀತಿ ಮಿಡ್ಲಲ್ಲಿ ನಾಟ್ ಹಾಕಿಬಿಟ್ಟು ರೆಡ್ ಉಲ್ಲನ್ನು ಸ್ವಲ್ಪ ಜಾಸ್ತಿ ಸುತ್ತಿದ್ದೀನಿ, ವೈಟ್ ಉಲ್ಲನ್ನು ಒಂದು 4-5 ಸುತ್ತು ಮಾತ್ರ ಸುತ್ತಕೊಂಡಿದ್ದೀನಿ. ಮಿಡ್ಲಲ್ಲಿ ನಾಟ್ ಹಾಕ್ಕೊಂಡು ಒಂದು ಸೈಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಈ ರೀತಿ ತಂತಿ ಇದೆ, ಈ ತಂತಿನ ಸ್ವಲ್ಪ ಕಟ್ ಮಾಡಿಕೊಂಡು
ಒನ್ ಸೈಡ್ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಉಲ್ಲನ್ನು ಈ ರೀತಿ ಇಟ್ಬಿಟ್ಟು ಹೀಗೆ ಇಲ್ಲಿ ನಾಟ್ ಹಾಕೊಳ್ತೀನಿ. ಈ ರೀತಿ ಒಂದು ಎರಡು ಮೂರು ಸುತ್ತಿಬಿಟ್ಟು ನಾಟ್ ಹಾಕೊಳ್ತೀನಿ. ಆಮೇಲೆ ತುದಿಯೆಲ್ಲ ಈವನ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲದನ್ನು ಸೇಮ್ ಸೈಜಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಒಂದ್ಸಲ ಅದು ರೆಡಿ ಆದಮೇಲೆ ಈ ತಂತಿ ಇದೆ ಅಲ್ಲ, ಆ ತಂತಿ ಭಾಗ ಪೂರ್ತಿಯಾಗಿ ಈ ಸ್ಪಾಂಜ್ ಒಳಗಡೆ ಹೋಗೋ ರೀತಿ ಅದನ್ನ ಚುಚ್ಕೊಳ್ತೀನಿ. ಇಲ್ಲಿ ಮಧ್ಯಕ್ಕೆ ಏನು ಗ್ಯಾಪ್ ಇದೆ ಪೆಟಲ್ಸ್ ಮತ್ತು ಮಿಡ್ಲ್ ಪಾರ್ಟಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಏನಿದೆ ಅದರಲ್ಲಿ ಹೀಗೆ ಹಾಕ್ಕೊಳ್ತೀನಿ. ಒಂದ್ಸಲ ಅದನ್ನ ಚುಚ್ಚಿಬಿಟ್ಟು ನೋಡಿ ಅದು ಸರಿಯಾಗಿ ಕುತ್ಕೊಳ್ಳುತ್ತಾ ಅಂತ ನೋಡಿಕೊಂಡು ಆಮೇಲೆ ಗ್ಲೂಗನ್ನಿಂದ ಅದ್ರ ಬುಡಕ್ಕೆ ಈ ರೀತಿ ಗಮ್ ಹಾಕ್ಕೊಂಡು ಹೀಗೆ ಗಮ್ ಹಾಕ್ಕೊಂಡು ಮತ್ತೆ ಅದನ್ನ ಸೇಮ್ ಪ್ಲೇಸಲ್ಲಿ ಹಾಕ್ಕೊಳ್ತೀನಿ. ತಂತಿ ಒಳಗಡೆ ಹೋಗಬೇಕು ನೋಡಿ, ಈ ರೀತಿ ಸೇಮ್ ಆವಾಗ ಚುಚ್ಚಿರೋ ಪ್ಲೇಸಲ್ಲೇ ಅದನ್ನ ಹಾಕ್ಕೊಳ್ತೀನಿ. ಸೊ ಇದು ಏನಾಗುತ್ತೆ, ಇನ್ನೂ ಗಟ್ಟಿ ಆಗುತ್ತೆ ಗಮ್ ಇರೋದ್ರಿಂದ ಬುಡದಲ್ಲಿ, ಅದು ಅಲ್ಲಿ ನೀಟಾಗಿ ಅಂಟ್ಕೊಂಡು ಕುತ್ಕೊಳ್ಳುತ್ತೆ, ಹಾಗೆ ತಂತಿ ಒಳಗಡೆ ಹೋಗುತ್ತೆ. ತಂತಿಲ್ಲದೆ ಬರೀ ಕಟ್ಕೊಂಡು ಈ ರೀತಿ ಗಮ್ ಹಾಕ್ಕೊಂಡು ಮಾಡ್ಕೋಬಹುದು, ಬಟ್ ಅದಕ್ಕಿಂತ ಹಿಂಗೆ ಮಾಡಿಕೊಂಡ್ರೆ ಇನ್ನೂ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ತಂತಿನೂ ಇರುತ್ತೆ ಒಳಗಡೆ ಹೋಗಿ ಕುತ್ಕೊಂಡಿರುತ್ತೆ ಸ್ಪಾಂಜ್ ಒಳಗಡೆ. ಹಾಗೆಯೇ ಗಮ್ ಹಾಕೋದ್ರಿಂದ ಅಲ್ಲಿ ಗಟ್ಟಿಯಾಗಿ ಅಂಟ್ಕೊಂಡು ಇರುತ್ತೆ. ಇದೇ ರೀತಿ ಮಿಡ್ಲಲ್ಲಿ ಇಲ್ಲೇನು ಗ್ಯಾಪ್ ಇದೆ ಅದು ಪೂರ್ತಿ ಕವರ್ ಮಾಡ್ಕೊಳ್ತೀನಿ. ನಾನು ರೆಡ್ ಮತ್ತು ವೈಟ್ ಉಲ್ಲನ್ ಹಾಕ್ಕೊಂಡಿದ್ದೀನಿ, ವೈಟ್ ಕಡಿಮೆ ಹಾಕಿದ್ದೀನಿ. ವೈಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು, ಅಥವಾ ವೈಟ್ ಜಾಸ್ತಿ ಹಾಕಿ ರೆಡ್ ಕಡಿಮೆ ಬೇಕಾದರೂ ಮಾಡ್ಕೋಬಹುದು. ಎಲ್ಲ ಕಡೆ ಒಂದು ಸ್ವಲ್ಪ ಗ್ಯಾಪ್ ಬಿಡದೇ ಇರೋ ಥರ ತಿಕ್ಕಾಗಿ ಇದನ್ನ ಹಾಕ್ಕೊಳ್ತಾ ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಹೂವಿನ ಕುಸುಮದ ಥರ ಅನಿಸುತ್ತೆ. ಸೇಮ್ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ರೀತಿ ಶೇಪಲ್ಲಿ ಎರಡು ಪೀಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅದು ತುಂಬ ತೆಳ್ಳಗಿರೋದ್ರಿಂದ ಎರಡು ಪೀಸ್ ಕಟ್ ಮಾಡಿದ್ದೀನಿ. ತಿಕ್ಕಿದ್ರೆ ಒಂದೇ ಪೀಸ್ ಸಾಕು. ನನಗೆ ಒಂದಕ್ಕೊಂದು ಗಮ್ ಹಾಕಿಬಿಟ್ಟು ಇದನ್ನು ಅಂಟಿಸ್ಕೊಳ್ತೀನಿ, ಸ್ವಲ್ಪ ದಪ್ಪ ಆಗುತ್ತೆ ಅಂತ ಅಷ್ಟೇ. ಈಗ ಸೇಮ್ ರೆಡ್ ಕ್ಲಾತ್ನೇ ನಾನು ಇದಕ್ಕೂ ಸಹ ಸ್ಟಿಕ್ ಮಾಡ್ಕೊಳ್ತೀನಿ. ಹೀಗೆ ನೀಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿಬಿಟ್ಟು ಅದನ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತೀನಿ. ಮೊದಲೇ ಬೇಕಾದರೆ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಹಿಂದಕ್ಕೆ ಗಮ್ ಹಚ್ಚಬಹುದು, ಇಲ್ಲ ಈ ರೀತಿ ಫುಲ್ ಹಚ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಇರೋದು ಬೇಕಾದರೂ ಕಟ್ ಮಾಡಿ ತೆಕ್ಕೋಬಹುದು. ಈಗ ನಾನು ಈ ಸೈಡಲ್ಲಿ ಪೂರ್ತಿಯಾಗಿ ಗಮ್ ಹಾಕ್ಕೊಳ್ತಾ ಇದ್ದೀನಿ.
ಕೆಳಗಡೆ ಭಾಗದಲ್ಲಿ ಬಟ್ಟೆ ಇದೆ, ನಾನು ಈ ಸೈಡ್ ಏನು ಮತ್ತೆ ಬಟ್ಟೆ ಹಾಕ್ಕೊಳ್ಳಲ್ಲ. ಈ ರೀತಿ ಗಮ್ ಹಾಕ್ಕೊಂಡು ಇದರ ಮೇಲ್ಗಡೆ ಆರತಿ ಕಟ್ಟನ್ನು ಕೂರಿಸ್ಕೊಳ್ತೀನಿ. ಸೊ ಆರತಿ ಕಟ್ಟು ಗಟ್ಟಿಯಾಗೂ ಇರುತ್ತೆ, ಹಾಗೆ ಕೆಳಗಡೆ ನೀಟಾಗಿ ಕಾಣಿಸುತ್ತೆ. ನೋಡಿ ಹೀಗೆ ಫಿನಿಷಿಂಗ್ ನೀಟಾಗಿರುತ್ತೆ, ಹಾಗೆ ಗಟ್ಟಿಯಾಗಿ ಸಹ ಇರುತ್ತೆ. ಈಗ ನಾನು ಗೋಲ್ಡನ್ ಲೇಸ್ ಹಾಕುವಾಗ ಕೆಳಗಡೆ ಎಕ್ಸ್ಟ್ರಾ ಇತ್ತಲ್ವ, ಅದನ್ನೆಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ಗಮ್ ಹಚ್ಚಿಬಿಟ್ಟು ಹೀಗೆ ಒಳಗಡೆ ಟಕ್ ಮಾಡ್ಕೊಳ್ತೀನಿ. ಅದನ್ನ ಇದೆರಡರ ಮಿಡ್ಲಲ್ಲಿ ಟಕ್ ಮಾಡಿಕೊಂಡ್ರೆ ಫಿನಿಷಿಂಗ್ ಇನ್ನೂ ನೀಟಾಗಿರುತ್ತೆ. ಆರತಿ ಕಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮದುವೆ, ಮುಂಜಿ ಅಥವಾ ಇತರ ಸಮಾರಂಭದಲ್ಲಿ ಇದನ್ನು ಆರತಿ ಎತ್ತುವಾಗ ಆ ತಟ್ಟೆಯಲ್ಲಿ ಇಟ್ಕೊಂಡು ಆರತಿ ಎತ್ತುತ್ತಾರೆ, ಇಲ್ಲ ಹಾಗೆ ಡೆಕೋರೇಷನ್ ಐಟಮ್ ಆಗಿ ಸಹ ಇದನ್ನ ಇಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.